ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕಿನ ಸಮನ್ವಯ ಶಿಕ್ಷಣ ಕೇಂದ್ರದಲ್ಲಿ ಸಮನ್ವಯ ಶಿಕ್ಷಣದ ಪರಿಚಯವನ್ನು ಮಾಡಿಕೊಡಲಾಗಿದೆ. ಸಮನ್ವಯ ಶಿಕ್ಷಣ ಎಂದರೆ ಸಾಮಾನ್ಯ ಶಾಲೆಯಲ್ಲಿ ನ್ಯೂನತೆ ಮಕ್ಕಳನ್ನು ಒಳಗೊಂಡು ಸಾಮಾನ್ಯ ಪಠ್ಯಕ್ರಮವನ್ನು ಸೂಕ್ತ ಮಾರ್ಪಾಡಿನೊಂದಿಗೆ ಸಂಪನ್ಮೂಲ ಶಿಕ್ಷಕರ ಸಹಾಯದಿಂದ ಸಾಮಾನ್ಯ ಶಿಕ್ಷಕರು ಬೋಧಿಸುವುದಕ್ಕೆ ಸಮನ್ವಯ ಶಿಕ್ಷಣ ಎಂದು ಹೆಸರು. ಸಮನ್ವಯ ಶಿಕ್ಷಣದಲ್ಲಿ ಮೊದಲು 1995 ರ ಪಿಡಬ್ಲ್ಯೂಡಿ ಆಕ್ಟ್ ಪ್ರಕಾರ 7 ವಿಧವಾದಂತ ನ್ಯೂನತೆಗಳಿದ್ವು. ಇವತ್ತು 2016 ರ ಪ್ರಕಾರ 21 ನ್ಯೂನತೆಗಳನ್ನು ವರ್ಗೀಕರಿಸಲಾಗಿದೆ. ಅದರಲ್ಲಿ ದೃಷ್ಟಿದೋಷ, ಮಂದದೃಷ್ಟಿದೋಷ, ಕುಷ್ಠರೋಗದಿಂದ ಗುಣವಾಗಿರುವವರು, ಶ್ರವಣದೋಷ, ದೈಹಿಕ ಅಂಗವಿಕಲತೆ, ಕುಬ್ಜತೆ, ಬೌದ್ಧಿಕ ವಿಕಲತೆ, ಮಾನಸಿಕ ಅಸ್ವಸ್ಥತೆ, ಆಟಿಸಮ್, ಮೆದುಳುವಾತ, ಮಸ್ಕ್ಯುಲರ್ ಡಿಸ್ಟ್ರೋಪಿಯಾ, ಕ್ರೋನಿಕಲ್ ನ್ಯೂರಾಲಜಿಕಲ್ ಕಂಡೀಷನ್ಸ್, ನಿರ್ದಿಷ್ಟ ಕಲಿಕೆ ನ್ಯೂನತೆ, ಮಲ್ಟಿಪಲ್ ಸಿಸೋರಿಯಸ್, ಮಾತು ಮತ್ತು ಭಾಷಾ ವಿಕಲತೆ, ಥ್ಯಾಲಸೇಮಿಯಾ, ಹಿಮೋಫಿಲಿಯಾ, ಸಿಕ್ಲಿಸೆಲ್ ಎನಿಮಿಯಾ, ಬಹುವಿಧ ಅಂಗವಿಕಲತೆ, ಆಸಿಡ್ ದಾಳಿಗೆ ತುತ್ತಾದರು, ಪಾರ್ಕಿನ್ಸನ್ ಕಾಯಿಲೆ. ಇದರಲ್ಲಿ ನಮ್ಮ ಶಾಲಾ ವ್ಯಾಪ್ತಿಗೆ ಬರತಕ್ಕಂತಹ ಮಕ್ಕಳಿಗೆ CWCN ಸ್ಪೆಷಲ್ ನೀಡ್ಸ್ ವಿತ್ ಚಿಲ್ಡ್ರನ್, ಇಂತಹ ಮಕ್ಕಳು ಮತ್ತು ಸಾಮಾನ್ಯ ಮಕ್ಕಳ ಜೊತೆಯಲ್ಲಿ ತರಗತಿ ನಿರ್ವಹಣೆಯನ್ನು ಮಾಡಿಕೊಂಡು ಮಕ್ಕಳಿಗೆ ಸರಳ ಮತ್ತು ಸೂಕ್ತ ವಿಧಾನಗಳ ಮೂಲಕವಾಗಿ ಶೈಕ್ಷಣಿಕವಾಗಿ ಅಭಿವೃದ್ಧಿಯನ್ನು ಪಡಿಸತಕ್ಕಂಥದ್ದು ಒಂದು ವಿಧಾನ. ಮತ್ತು ಒಂದು ಗೃಹಾಧಾರಿತ ಶಿಕ್ಷಣ, ಶಾಲಾಧಾರಿತ ಶಿಕ್ಷಣ, ಈ ರೀತಿಯಾಗಿ ಹಂತ ಹಂತವಾಗಿ ಗೃಹಾಧಾರಿತ ಶಿಕ್ಷಣದಿಂದ ಶಾಲಾಧಾರಿತಕ್ಕೆ, ಶಾಲಾಧಾರಿತದಿಂದ ಸಮನ್ವಯ ಶಾಲೆಗೆ ಮಗುವನ್ನು ಕಳಿಸಲಾಗುತ್ತದೆ. ಶೈಕ್ಷಣಿಕವಾಗಿ ನಮ್ಮಲ್ಲಿ ತಾಲೂಕಿನಲ್ಲಿ 4 ಜನ BIRTಗಳು ಈ ಸಮನ್ವಯ ಶಿಕ್ಷಣದ ಯೋಜನೆಯಡಿಯಲ್ಲಿ ಕೆಲಸವನ್ನು ನಿರ್ವಹಿಸುತ್ತಿದ್ದಾರೆ. ನಮ್ಮ ತಾಲೂಕಿನಲ್ಲಿ 410 ಮಕ್ಕಳು ನಮ್ಮ ಸಮನ್ವಯ ಶಿಕ್ಷಣಕ್ಕೆ ಒಳಪಡ್ತವೆ. ಅದರಲ್ಲಿ ನಮ್ಮ ಗೃಹಾಧಾರಿತ ಶಿಕ್ಷಣದಲ್ಲಿ 21 ಗೃಹಾಧಾರಿತ ಶಿಕ್ಷಣಕ್ಕೆ ಒಳಪಟ್ಟ ಮಕ್ಕಳು, ಅದರಲ್ಲಿ 16 ಶಾಲಾಧಾರಿತ ಶಿಕ್ಷಣಕ್ಕೆ ಒಳಪಟ್ಟಿವೆ. ಇವುಗಳನ್ನು ಶಾಲಾಧಾರಿತದಲ್ಲಿ ಶಿಕ್ಷಕರು ಹೋಗಿಬಿಟ್ಟು ಶಾಲೆಯಲ್ಲಿ ಮಕ್ಕಳ ಶೈಕ್ಷಣಿಕ ಪ್ರಗತಿಯ ಬಗ್ಗೆ ಏನು ಮಾಡ್ತಕ್ಕಂಥ ಪರಿಶೀಲಿಸಿ ಸಾಮಾನ್ಯ ಶಿಕ್ಷಕರೊಂದಿಗೆ ಚರ್ಚಿಸಿ ಮಗು ಶೈಕ್ಷಣಿಕವಾಗಿ ಅಭಿವೃದ್ಧಿ ಆಗ್ತಕ್ಕಂತಹ ಯೋಜನೆಗಳನ್ನು ರೂಪಿಸಿ ಸರಳ ಮತ್ತು ಸೂಕ್ತ ವಿಧಾನದೊಂದಿಗೆ ಮಗುವನ್ನು ಶೈಕ್ಷಣಿಕವಾಗಿ ಅಭಿವೃದ್ಧಿಪಡಿಸ್ತಾರೆ. ಮತ್ತು ಈ ಗೃಹಾಧಾರಿತ ಶಿಕ್ಷಣದಲ್ಲಿ ದಿನನಿತ್ಯ ಆ ಮಗುವಿನ ಮನೆಗೆ ಹೋಗಿಬಿಟ್ಟು ಮೊದಲು DLS ಅನ್ನು ಕಲಿಸ್ತಾರೆ. ದಿನನಿತ್ಯ ಕೌಶಲ್ಯಗಳನ್ನು ಮಗು ಒಂದೊಂದು ಕೌಶಲ್ಯಗಳನ್ನು ಕಲಿತ ಮೇಲೆ ಅದನ್ನು ಶಾಲಾ ಸಿದ್ಧತಾ ಕೇಂದ್ರಕ್ಕೆ ತಂದು ಶಾಲೆಯ ಸಿದ್ಧತಾ ಕೇಂದ್ರದಲ್ಲಿ ಸರಳವಾದ ವಿಧಾನಗಳನ್ನು ಬಳಸಿ ಸೂಕ್ತವಾದ ಬೋಧನೋಪಕರಣಗಳನ್ನು ಅಳವಡಿಸಿಕೊಂಡು ಮಗುವಿನ ಶೈಕ್ಷಣಿಕ ಕಲಿಕೆಗೆ ಅಭಿವೃದ್ಧಿಯನ್ನು ಮಾಡಿ ಅನಂತರ ಶಾಲೆಗೆ ಕಳಿಸ್ತಕ್ಕಂಥ ಒಂದು ವ್ಯವಸ್ಥೆ ಇಲ್ಲಿ ನಡೀತಾ ಇದೆ. ಮತ್ತು ಫಿಜಿಯೋಥೆರಪಿನೂ ಸಹ ನಮ್ಮ ಫಿಜಿಯೋಥೆರಪಿಸ್ಟ್ ಅವರು ವಾರಕ್ಕೆ 2 ದಿವಸ ಬಂದುಬಿಟ್ಟು ನರದೌರ್ಬಲ್ಯ ಇರತಕ್ಕಂಥ ಮಕ್ಕಳನ್ನು ಥೆರಪಿಯ ಮೂಲಕವಾಗಿ ಅವರಿಗೆ ಒಂದು ಶಕ್ತಿಯನ್ನು ತುಂಬುತ್ತಾ ಇದ್ದಾರೆ. ಹಿಂಗೆ ನಮ್ಮ ಕೇಂದ್ರದಲ್ಲಿ ಅನೇಕ ರೀತಿಯಾದಂಥ ಈ CWCN ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿ ಮತ್ತು ಮಾನಸಿಕ ದೈಹಿಕ ಅಭಿವೃದ್ಧಿಗಳಿಗೋಸ್ಕರವಾಗಿ ಎಲ್ಲ ನಮ್ಮ ಸಂಪನ್ಮೂಲ ಶಿಕ್ಷಕರು ಮತ್ತು BIRTಗಳು ಸಹ NGOಗಳು ಮತ್ತು ನಮ್ಮ ಎಲ್ಲ ಅಧಿಕಾರಿ ವರ್ಗದವರು BRC BEO ಎಲ್ಲರೂ ಸಹ ಅವರ ಒಂದು ಶೈಕ್ಷಣಿಕ ಪ್ರಗತಿಗೆ ದುಡಿತಾ ಇದ್ದಾರೆ. ಮತ್ತು CRP BRP ECO ಇವರ ಸಹಕಾರವನ್ನು ಸಹ ಈ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ತುಂಬ ಸಹಾಯಕವಾಗಿದೆ. ಹೀಗೆ ನಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ಈ ಮಕ್ಕಳ ಶೈಕ್ಷಣಿಕ ಪ್ರಗತಿ ಉತ್ತಮವಾಗಿ ಸಾಗ್ತಾ ಇದೆ. ಆ ಮಕ್ಕಳು ಇವತ್ತು SSLCಯಲ್ಲಿ ಸಹ ಉತ್ತಮವಾದಂಥ ಒಂದು ಫಲಿತಾಂಶವನ್ನು ತೆಗೆದುಕೊಂಡಿದ್ದಾರೆ. ನಾವು ಆ ಮಕ್ಕಳಿಗೆ ಆ ನ್ಯೂನತೆಗೆ ತಕ್ಕಂತೆ ಸಾಧನೆ ಸಲಕರಣೆಗಳನ್ನು ಬೇರೆ ಬೇರೆ ಇಲಾಖೆಗಳಿಂದ ಮತ್ತು APD ಸಂಸ್ಥೆಯಿಂದ ಕೊಡಿಸಿದ್ದೀವಿ, ಪಂಚಾಯತಿಯಿಂದ ಕೊಡಿಸಿದ್ದೀವಿ, ಧರ್ಮಸ್ಥಳ ಸಂಘದಿಂದ ಕೊಡಿಸಿದ್ದೀವಿ, ಮತ್ತು MP ಗ್ರ್ಯಾಂಟ್ಸ್ನಿಂದ ಅವರಿಗೆ ಅಗತ್ಯವಾಗಿರ್ತಕ್ಕಂತಹ ಸಾಧನ ಸಲಕರಣೆಗಳನ್ನು ಕೊಡಿಸಿ ಶೈಕ್ಷಣಿಕ ಅಭಿವೃದ್ಧಿಗೆ ತುಂಬ ಸಹಾಯಕವನ್ನು ಮಾಡ್ತೇವೆ. ಮತ್ತು ಸಾಮಾನ್ಯ ಶಾಲೆಗಳಲ್ಲಿ ಸಹ ಶಿಕ್ಷಕರು ನಮಗೆ ಅತ್ಯುತ್ತಮವಾದಂಥ ಒಂದು ಸಹಕಾರವನ್ನು ನೀಡಿದ್ದಾರೆ. ಆ ಗೃಹಾಧಾರಿತ ಮನೆಯಲ್ಲಿ ಸಹ ಪೋಷಕರು ನಮಗೆ ಆ ಮಕ್ಕಳ ಚಟುವಟಿಕೆಯನ್ನು ಕಲಿಸಲಿಕ್ಕೆ ತುಂಬ ಸಹಕಾರವನ್ನು ನೀಡ್ತಾ ಇದ್ದಾರೆ. ನಮ್ಮ SRP ಕೇಂದ್ರದಲ್ಲಿ ಸಂಪನ್ಮೂಲ ಶಿಕ್ಷಕರು ಪ್ರತಿದಿನ ಒಬ್ಬೊಬ್ಬರು ಇದ್ದು ಆ SRP ಮಕ್ಕಳ ಒಂದು ಶೈಕ್ಷಣಿಕ ಅಭಿವೃದ್ಧಿಯನ್ನು ಮಾಡ್ತಿರ್ತಕ್ಕಂಥ ಕೆಲವೆಲ್ಲ ದೃಶ್ಯಗಳನ್ನು ನಾವು ಈ ಚಿತ್ರಣದ ಮೂಲಕ ತಮಗೆ ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ.
ಬರಲ್ಲ 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 ಅಂತೆ.